ಸರ್ ಸಿನಿಮಾ ಬಂದು ಬೇರೆ ಲೆವೆಲ್ ನಮ್ಮ ಶಿವಣ್ಣ ಶಿವಣ್ಣನ ಶಿವಣ್ಣನ ಸರಿ ಸ್ಟಾರ್ಟ್ ಯಾರು ಅಲ್ಲ ಬೇರೆಯವರು ಹೇಳ್ತಾರೆ ಸರ್ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಎಲ್ಲ ಹೀರೋಗಳು ಒಳ್ಳೆಯವರೇ ಹೇಳ್ತೀನಿ ಕೇಳಿ ಎಲ್ಲ ಹೀರೋಗಳು ಒಳ್ಳೆಯವರೇ ಅವ್ರು ಫಾಲೋ ಮಾಡ್ತಾರಲ್ಲ ಚೇರ್ ಚಪಾತಿ ನನ್ನ ಮಕ್ಕಳು ಕಾಮೆಂಟ್ಗಳು ಮಾಡ್ಕೊಂಡು ಕೆಟ್ಟದಾಗಿ ಮಾಡ್ತಾರೆ ಅವ್ರಿಗೆಲ್ಲ ಈಗ ಓಪನ್ ಚಾಲೆಂಜು ನಾವು ಹೇಳೋದು ಒಂದೇ ನಾವು ಯಾರು ದ್ವೇಷಗಳು ಅಲ್ಲ ಅಣ್ಣವರು ಅಷ್ಟೇ ಅಣ್ಣವರ ಅಭಿಮಾನಿಗಳು ಅಷ್ಟೇ ರಾಜವಂಶನ ಅಷ್ಟೇ ಹೊಸ ಹೊಸ ಹೀರೋಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಬೆಳೆಸ್ತಾ ಇದ್ರು ಅನ್ನೋದಕ್ಕೆ ನಾವು ಸಾಕ್ಷಿ ನಾವು ಎಲ್ಲರ ಸಿನಿಮಾನ ನೋಡ್ತೀವಿ ಎಲ್ಲರ ಸಿನಿಮಾನ ಮಾಡ್ತೀವಿ ಸಿನಿಮಾನ ಕೆಟ್ಟದಾಗ ಕಾಮೆಂಟ್ ಮಾಡೋದು ಬಿಡಿ ಈ ಏಜಲ್ಲಿ 62 ವಯಸ್ಸಲ್ಲಿ ನಮ್ಮ ಶಿವಣ್ಣ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಗೆದ್ದಿದ್ದಾರೆ ಅಂದರೆ ಅವ್ರದ್ದೇನು ಅಂತ ತಿಳ್ಕೊಳ್ಳಿ ಎಲ್ಲ ನಿಮ್ಮ ಯಾರ್ಯಾರು ಬಾಸು ಗುರು ಏನೇನು ಹೇಳ್ತಿರೋ ಅದಕ್ಕೆಲ್ಲ ರಾಜವಂಶ ಹೇಳ್ತಲ್ವಾ ಅದ್ರಲ್ಲಿ ಇನ್ನೊಂದು ಡೈಲಾಗ್ ಹೇಳಿದ್ದಾರೆ ಯಾರ್ಯಾರೋ ಹೇಳ್ತಲ್ವಾ ಮಂತ್ರಿಗಳಾಗ್ಬೋದು 5 ವರ್ಷ ಅಷ್ಟೇ ರಾಜ ಅನ್ನೋದು ಅವ್ರ ವಂಶ ಇಳೋರ್ಗೆ ಬೆಳೀತಾ ಇರುತ್ತೆ ಹೋಗ್ತಾ ಇರುತ್ತೆ ಅದ್ರ ರಾಜವಂಶಕ್ಕೆ ರಾಜವಂಶ ಸುತ್ತ ಒಂದು ಸ್ಥಾನಮಾನ ಇರುತ್ತೆ ಪಿಕ್ಚರ್ ಮಾತ್ರ ಶಿವಣ್ಣ ಆ್ಯಕ್ಟಿಂಗ್ ಬೇರೆ ಲೆವೆಲ್ ರೀ ಕಳೆದೋಗಿದೆ ಏನು ಈ ವಯಸ್ಸಲ್ಲಿ ಅವ್ರ ಫೈಟಿಂಗ್ ಏನ್ರಿ ಡೈಲಾಗ್ಗಳು ಏನ್ರಿ ತುಂಬ ಅದ್ಭುತವಾಗಿದೆ ಪ್ಯಾನ್ ಇಂಡಿಯಾ ಒಳ್ಳೆ ಹೆಸರು ಮಾಡುತ್ತೆ ಎಲ್ಲ ಭಾಷೆಗಳಲ್ಲೂ ಜನ ಇಷ್ಟ ಬೀಳ್ತಾರೆ ನನಗೆ ಇಷ್ಟ ಹೇಳೋಕ್ಕೆ ಇಷ್ಟ ಬೀಳ್ತೀನಿ ಎಲ್ಲ ಅಭಿಮಾನಿಗಳು ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ನೋಡ್ರಿ ನಮಗೆ ನಾಚಿಕೆ ಆಗುತ್ತೆ ಕನ್ನಡಿಗನಾಗಿ ಹೇಳೋಕ್ಕೆ ನಮ್ಮ ಕನ್ನಡ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾಗೆ ಕಮ್ಮಿ ಸ್ಕ್ರೀನ್ಗಳು ಬೇರೆ ಲ್ಯಾಂಗ್ವೇಜ್ಗೆ ಜಾಸ್ತಿ ಸ್ಕ್ರೀನ್ಗಳು ಯಾಕೆ ಗೊತ್ತಾ ನಿಮ್ಮಂಥ ಮಲತಾಯಿ ಧೋರಣೆ ಮಾಡೋ ಜನಗಳು ಇರೋದ್ರಿಂದ ಕನ್ನಡ ಸಿನಿಮಾಗೆ ಫಸ್ಟ್ ಬೆಲೆ ಕೊಡ್ರಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ನೋಡಿ ಆಂಧ್ರದಲ್ಲಿ 2 ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾಯಿದೆ ನಮ್ಮ ಶಿವಣ್ಣನ ಸಿನಿಮಾಗೆ ಚಾನ್ಸ್ ಕೊಟ್ಟಿಲ್ಲ ಅವರು ಬರವಾರ ಅಂತ ಇಲ್ಲಿ ಹೆಂಗೆ ಗೊತ್ತಾ ಜನ ಕನ್ನಡ ಸಿನಿಮಾನ ಸೇಡಿಗೆ ಇಟ್ಬಿಟ್ಟು ಅವರು ದಾರಿ ಮಾಡಿಕೊಡ್ತಾರೆ ಡಿಸ್ಟ್ರಿಬ್ಯೂಟರ್ಗಳು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮೊದಲು ಕನ್ನಡಕ್ಕೆ ಸೂಕ್ತವಾದ ಸ್ಥಾನಮಾನ ಕೊಡಿ ಕನ್ನಡ ಚಿತ್ರಕ್ಕೆ ಬೆಲೆ ಕೊಡಿ ಶಿವಣ್ಣನ ಸಿನಿಮಾ ಇನ್ನು ಮುಂದೆ ಬರೋದಿಲ್ಲ ಪ್ಯಾನ್ ಇಂಡಿಯಾನ ಬೇರೆ ಲೆವೆಲ್ ಆಗಿರುತ್ತೆ ಅದನ್ನು ಮುಂದುವರ್ಸ್ಕೊಳಕ್ಕೆ ಹೋಗೋಕ್ಕೆ ನಮ್ಮ ಯುವ ರಾಜ್ಕುಮಾರ್ ಯುವ ಸಿನಿಮಾ ಬರ್ತಾ ಇದೆ ರಾಜವಂಶ ಇಷ್ಟಕ್ಕೆ ನಿಲ್ಲಲ್ಲ ತಲೆತಲ ಮಾತ್ರ ಹೋಗ್ತಾ ಇರುತ್ತೆ ನೆಕ್ಸ್ಟು ಏನು ಆಡಳಿತ ಇದ್ರು ಶಿವಣ್ಣನಿಗೆ ನೆಕ್ಸ್ಟು ಅವ್ರ ಮುಂದಕ್ಕೆ ನಿಂತ್ಕೊಂಡು ಬರೋದು ನಮ್ಮ ಯುವರಾಜ್ಕುಮಾರ್ ಯುವ ಪಿಕ್ಚರ್ ವೇಟಿಂಗು ಮತ್ತು ಗೋಸ್ಟ್ ಸೆಕೆಂಡ್ ಪಾರ್ಟ್ ವೇಟಿಂಗ್ ಅದೇ ಅದೇ ಹೇಳಿದ್ನಲ್ಲಪ್ಪ ಕಿಂಗ್ ಅವತ್ತು ಹೇಳ್ತಲ್ವಾ ರಾಜ ರಾಜನೇ ಈಗ ಬರ್ತಾ ಇರೋದಲ್ಲ ಅವರೆಲ್ಲ ಸೇನಾಧಿಪತಿಗಳೇ ಈ ಕರ್ನಾಟಕದಲ್ಲಿ ರಾಜರು ಆಳ್ವಿಕೆ ನಡೆಯುತ್ತೆ ಹೊರತು ಸೇನಾಧಿಪತಿಗಳ ಆಳ್ವಿಕೆ ನಡೆಯಲ್ಲ ಅನ್ನೋದಕ್ಕೆ ನಮ್ಮ ಶಿವಣ್ಣ ತೋರಿಸ್ಕೊಟ್ಟಿದ್ದಾರೆ ಗೋಸ್ಟ್ ಈ ಪಿಕ್ಚರ್ ನೋಡಿದವರೆಲ್ಲ ವಾಸ್ಟ್ ಸೂಪರ್ ಡೂಪರ್ ಏಟ್ ಸರ್ ಅದೊಂದು ತುಂಬ ಗ್ರಾಫಿಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿವಣ್ಣನ ಫಸ್ಟ್ ಸಿನಿಮಾ ನೋಡ್ದಂಗೆ ಒಂದ್ಸತಿ ಆ ಸೀನ್ ನೋಡಿದ್ದೀನಿ ಸರ್ ಎಲ್ಲರೂ ಒಂದೊಂದು ಸೀನಿಗೆ ಎದ್ದು ಶಿಲ್ಪಿ ಹೊಡಿತಾ ಇದ್ರು ಶಿವಣ್ಣನ ಈ ಸೀನಿಗೂ ಅಷ್ಟೇ ಎಂಡ್ ಈಗ ಅವರು ಯಾವಾಗ ಆನಂದ್ ಗೆಟಪಲ್ಲಿ ಬಂದರೋ ಆಗ ಅವ್ರಿಗೆ ಚೆನ್ನೈ ಎಲ್ಲ ನಿಂತ್ಕೊಂಡು ನೋಡಿದ್ದಾರೆ ಎಲ್ಲರೂ ಒಂದೊಂದು ಥಿಯೇಟ್ರಲ್ಲಿ ಬಂದು ಒಬ್ಬರು ನಿಂತ್ಕೊಂಡು ಒಂದು ಶೋ ಜನನ 3 ಶೋನ ಜನ ಈಗೇನ ಆಚೆ ಕಡೆ ಬೆಂಕಿ ಬಿರುಗಾಳಿ ಥರ ನುಗ್ಗಿ ಸಿನಿಮಾ ನೋಡ್ಕೊಂಡು ಹೋಗ್ತಾ ಇದಾರೆ ಎಲ್ಲರಿಗೂ ಅನ್ಲಿಮಿಟೆಡ್ ಊಟ ಸಿಕ್ಕಿದೆ ವೆಜ್ಜು ನಾನ್ ವೆಜ್ಜು ಎಲ್ಲ ರೀತಿಯಾದ ಊಟ ಇದೆ ಸರ್ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಜೈ ಡಾಕ್ಟರ್ ರಾಜ್ಕುಮಾರ್ ಜೈ ಅಪ್ಪು ಬಾಸ್ ಜೈ ಆಟ್ರಕಿರೋ ಶಿವರಾಜ್ಕುಮಾರ್